ಭಾರತ ಪಾಕಿಸ್ತಾನ ಆಸ್ಟ್ರೇಲಿಯಾ ನಡುವೆ ಟ್ರೈ ಸರಣಿ ಘೋಷಣೆ. ಅಭಿಮಾನಿಗಳಲ್ಲಿ ಹಬ್ಬಿತು ಸಂತೋಷದ ಅಲೆ. ಇಷ್ಟು ಪಂದ್ಯಗಳು ಈ ದೇಶದಲ್ಲಿ ಈ ದಿನಾಂಕದಂದು ಪ್ರಾರಂಭವಾಗಲಿದೆ. ಬ್ಲಾಕ್ ಬಾಸ್ಟರ್ ಸರಣಿ 24 ವರ್ಷಗಳ ನಂತರ ಮತ್ತೊಮ್ಮೆ ಮರಳುತ್ತಿದೆ ಈ ಅದ್ಭುತವಾದ ಸೀರೀಸ್. ಮೂರು ದೇಶದ ಕ್ರಿಕೆಟ್ ಬೋರ್ಡ್ ನಡುವೆ ನಡೆಯಲಿದೆ ಮಹಾ ಮೀಟಿಂಗ್. ಈ ಮೂರು ದೊಡ್ಡ ವಿಷಯದ ಮೇಲೆ ಆಗುತ್ತೆ ಚರ್ಚೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಈ ತಿಂಗಳಲ್ಲೇ ಸರಣಿಯ ಸಂಪೂರ್ಣ ವೇಳಾಪಟ್ಟಿ ಪ್ರಕಟ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದ್ದರಿಂದ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಮತ್ತು ಟೀಮ್ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ವರದಿಗಳ ಪ್ರಕಾರ ಭಾರತ, ಪಾಕಿಸ್ತಾನ ಹಾಗೂ ಆಸ್ಟ್ರೇಲಿಯಾ ತಂಡ ಭಾಗವಹಿಸಲಿರುವ ಒಂದು ಟ್ರೈ ಸರಣಿಯನ್ನು ಆಯೋಜಿಸಲಾಗುತ್ತದೆ. ಏಕೆಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಸಿಇಒ ಏಷ್ಯನ್ ಪ್ರತಿಸ್ಪರ್ಧಿ ತ್ರಿಕೋನ ಸರಣಿಯನ್ನು ಹೋಸ್ಟ್ ಮಾಡಲು ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸರಣಿಯ ಕಲ್ಪನೆಯು ಹಲವು ಸಮಯದಿಂದ ಚರ್ಚೆಯ ವಿಷಯವಾಗಿದೆ. ಹಾಗೂ ಈಗ ಈ ವಿಷಯದ ಬಗ್ಗೆ ದೊಡ್ಡ ಹೇಳಿಕೆಯನ್ನು ನೀಡಿರುವ ಆಸ್ಟ್ರೇಲಿಯಾದ ಹಾಕ್ಲಿ ಅವರು, ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯಲಿರುವ ಪಂದ್ಯವನ್ನು ನೋಡಲು ಅಭಿಮಾನಿಗಳು ಬಹಳ ಕುತೂಹಲದಿಂದ ಕಾಯುತ್ತಿರುತ್ತಾರೆ. ಆದ್ದರಿಂದ ನಾವು ಈ ಟ್ರೈ ಸರಣಿ ಸಂಭವಿಸುವಂತೆ ಮಾಡಲು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇವೆ. ಆದರೆ ಇದರ ಫೈನಲ್ ಡಿಸಿಷನ್ ಭಾರತ ಮತ್ತು ಪಾಕಿಸ್ತಾನ್ಗೆ ಸಂಬಂಧಿಸಿದ ಕ್ರಿಕೆಟ್ ಬೋರ್ಡ್ ಹಾಗೂ ಅವರ ಸರ್ಕಾರದ ಮೇಲೆ ಇರುತ್ತದೆ. ಸ್ನೇಹಿತರೆ, ಒಂದು ವೇಳೆ ಈ ಸರಣಿಯನ್ನು ಆಡಿಸಲು ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗಳು ಒಪ್ಪಿಕೊಂಡರೆ ಇದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಈ ತ್ರಿಕೋನ ಸರಣಿಯನ್ನು ಆಯೋಜಿಸಲಾಗುತ್ತದೆ. ಏಕೆಂದರೆ ಅಕ್ಟೋಬರ್ ತಿಂಗಳಲ್ಲಿ ಭಾರತ, ಪಾಕಿಸ್ತಾನ ಹಾಗೂ ಆಸ್ಟ್ರೇಲಿಯಾದ ಕ್ರಿಕೆಟ್ ಸ್ಕೆಡ್ಯೂಲ್ ಬಹಳ ಫ್ರೀ ಆಗಿದೆ. ಆದ್ದರಿಂದ ಸರಣಿಯನ್ನು ಆಯೋಜಿಸಲು ಉತ್ತಮವಾದ ಸಮಯವಾಗಿರುತ್ತದೆ. ಮತ್ತು ಈಗಾಗಲೇ ಈ ಸರಣಿಗಾಗಿ ಆಸ್ಟ್ರೇಲಿಯಾದ ಕ್ರಿಕೆಟ್ ಬೋರ್ಡ್ ಒಪ್ಪಿಗೆ ನೀಡಿರುವುದರಿಂದ ಇನ್ನೂ ಕೇವಲ ಭಾರತ ಹಾಗೂ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಒಪ್ಪಿಗೆ ನೀಡುವುದು ಬಾಕಿ ಇದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ, ಪಾಕಿಸ್ತಾನ ಹಾಗೂ ಆಸ್ಟ್ರೇಲಿಯಾ ನಡುವೆ ಈ ತ್ರಿಕೋನ ಸರಣಿ ನಡೆಯಬೇಕೋ ಬೇಡವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.